ಫಸ್ಟ್ ಆಫ್ ಆಲ್, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ನಿನ್ನೆ ರೆಡಿ ಇದ್ದಂಥ ಗುರುದೇವ್ ಹೊಯ್ಸಳ ಮೂವಿ ರಿವ್ಯೂ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗ್ತಿರಲಿಲ್ಲ. ಆ್ಯಂಡ್ ಫೈನಲಿ ಅದು ರಿಸಾಲ್ವ್ ಆಗಿದೆ, ಹಾಗೆಯೇ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ದಸರಾ ಇದು ಶ್ರೀಕಾಂತ್ ಒಡೇಲ ಅವರು ನಿರ್ದೇಶಿಸಿರುವಂಥ ಚಿತ್ರ. ಧರಣಿ, ವೆನ್ನೆಲ ಆ್ಯಂಡ್ ಸೂರ್ಯ ಇವರು ಇಲ್ಲಿನ ಮುಖ್ಯ ಪಾತ್ರಗಳು. ಇವರಿರೋವಂಥ ಊರಲ್ಲಿ ಎಣ್ಣೆಗೆ, ಹಾಗೆ ಅದನ್ನು ಸಪ್ಲೈ ಮಾಡೋ ಬಾರ್ಗೆ ಇರೋವಂಥ ಬೆಲೆ ಇನ್ಯಾರಿಗೂ ಇಲ್ಲ. ಅದೇ ನಿಟ್ಟಿನಲ್ಲಿ ಎಲೆಕ್ಷನ್ ಪವರ್ ಇವೆಲ್ಲ ಕೂಡ ಅದರ ಕಂಟ್ರೋಲ್ನಲ್ಲೇ ಇರ್ತವೆ. ಆದರೆ ಈ ಪವರ್ನ ಕಿತ್ತಾಟದಲ್ಲಿ ಏನೂ ಗೊತ್ತಿಲ್ಲದೆ ಇರೋ ಈ ಮೂವರ ಜೀವನ ಸಿಕ್ಕಾಕ್ಕೊಳ್ಳುತ್ತೆ. ಅದು ಹೇಗಾಯಿತು, ಅದರಿಂದ ಇವರ ಜೀವನದಲ್ಲಿ ಏನೇನಾಯಿತು, ಆ್ಯಂಡ್ ಇಲ್ಲಿರೋ ಆ್ಯಕ್ಚುಯಲ್ ಎಮೋಷನ್ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇದರ ಪ್ರೆಸೆಂಟೇಷನ್. ಒಂದೊಂದು ಫ್ರೇಮ್ ಕೂಡ ಒಂದೊಂದು ಪೇಂಟಿಂಗ್ ರೀತಿ ಇತ್ತು. ಹಾಡುಗಳಲ್ಲಿ, ಆ್ಯಕ್ಷನ್ ಸೀನ್ಸಲ್ಲಿ ಎಫೆಕ್ಟ್ಗೋಸ್ಕರ ಅದು ಸ್ವಲ್ಪ ಓವರ್ ದ ಬೋರ್ಡ್ ಹೋಗಿದೆ. ಬಟ್ ಉಳಿದಂತೆ ಆ ವೀರ್ಲಪಲ್ಲಿ ಅನ್ನೋ ಊರು, ಅಲ್ಲಿನ ಜನರ ಅಪಿಯರೆನ್ಸ್, ಆ ವೈಡ್ ಆ್ಯಂಗಲ್ ಶಾರ್ಟ್ಸ್, ಟೋಟಲಿ ಅವರ ವರ್ಡ್ ಬಿಲ್ಡಿಂಗ್ಗೆ ಈ ವಿಜುವಲ್ಸ್ ತುಂಬಾ ಸಹಾಯ ಮಾಡಿವೆ ಅಂತ ಹೇಳ್ತೀನಿ. ಕ್ಲೈಮ್ಯಾಕ್ಸ್ನ ಪ್ರೆಸೆಂಟ್ ಮಾಡಿರೋ ರೀತಿ, ಒರು ವಾರಿ ಕನ್ನಡದಲ್ಲಿ ಓರಿ ಓರಿ ಅನ್ನೋ ಹಾಡನ್ನು ಪಿಕ್ಚರೈಸ್ ಮಾಡಿರೋ ರೀತಿ, ಹೀಗೆ ಇನ್ನೂ ಹಲವು ಸಿನಿಮಾಗೆ ತುಂಬಾ ಎಸ್ಪೆಷಲಿ ಒಂದು ಏಸ್ಥೆಟಿಕ್ ವ್ಯಾಲ್ಯೂನ ಆ್ಯಡ್ ಮಾಡಿವೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ಸಿನಿಮಾಟೋಗ್ರಫರ್ ಸತ್ಯಸೂರಿ ಅವರನ್ನ, ಹಾಗೆ ಆರ್ಟ್ ಡೈರೆಕ್ಟರ್ ಅವಿನಾಶ್ ಕೊಲ್ಲಾ ಅವರನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ದ ಕ್ಯಾರೆಕ್ಟರ್ಸ್, ಧರಣಿ ಅಂದರೆ ಭೂಮಿ, ವೆನ್ನೆಲ ಅಂದರೆ ಚಂದ್ರ ಆ್ಯಂಡ್ ಸೂರ್ಯ. ಇವುಗಳ ರೀತಿಯೇ ಆ ಮೂರು ಪಾತ್ರಗಳು ಅವುಗಳ ಸುತ್ತಾನೆ ಸುತ್ತಾ ಇರ್ತವೆ. ಎಲ್ಲದಕ್ಕೂ ಮೂವರು ಕನೆಕ್ಟ್ ಆಗಿರ್ತಾರೆ ಅನ್ನೋದನ್ನು ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸಿನಿಮಾದ ಕೋರ್ ಎಮೋಷನ್ ಏನಿದೆ ಅದನ್ನು ಮೊದಲ ಅರ್ಧದಲ್ಲಿ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆ್ಯಂಡ್ ಬಿಲ್ಡ್ ಕೂಡ ಮಾಡ್ತಾರೆ. ಸೊ ಅದರಿಂದ ಇಲ್ಲಿರೋ ಡ್ರಾಮಾ ನಿಮಗೆ ಕನೆಕ್ಟ್ ಆಗುತ್ತೆ. ಸ್ಪೆಷಲಿ ಫಸ್ಟ್ ಹಾಫ್ನಲ್ಲಿ ಹಾರ್ಟ್ನಲ್ಲಿ ಎಲ್ಲೋ ಒಂದು ಕಡೆ ನೋವಾಗ್ತಿದೆ ಗುರು ಅಂತೀವಲ್ಲ, ಆ ಥರದ ಫೀಲಿಂಗ್ನ ತರಿಸುತ್ತೆ ಅದು. ಆ್ಯಕ್ಚುಲಿ ಅದು ಹೊಸ್ತಲ್ಲ, ಬಟ್ ಅದನ್ನು ಬರ್ಕೊಂಡಿರೋ ರೀತಿ ಚೆನ್ನಾಗಿದ್ದರಿಂದ ಅದು ಆ ಪರ್ಟಿಕ್ಯುಲರ್ ಟೈಮಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಮಾರ್ವೆಲ್ ರೀತಿ ಟ್ರೈಲರ್ನಲ್ಲಿ ಡೈಲಾಗ್ನಿಂದ ನಮ್ಮನ್ನು ದಿಕ್ಕು ತಪ್ಪಿಸಿರೋದು ಇಷ್ಟ ಆಯಿತು. ಇನ್ನು ದ ಪ್ರೀ ಇಂಟರ್ವಲ್, ಇಡೀ ಸಿನಿಮಾದ ಪೀಕ್ ಪಾಯಿಂಟ್ ಅಂತ ಹೇಳ್ಬೋದು. ಬರೀ ಅದಿಷ್ಟೇ, ಡೈರೆಕ್ಟರ್ ಅವರ ಕ್ರಾಫ್ಟ್ಮೆನ್ಶಿಪ್ನ, ಅವರ ಕೆಪಾಬಿಲಿಟಿನ ತೋರಿಸುತ್ತೆ. ಎಲ್ಲ ಎಮೋಷನ್ ಒಂದೇ ಹತ್ರ ಬಂದು ನಿಲ್ಲುತ್ತೆ. ಮುಂದೆ ಏನು ಅನ್ನೋ ಅಷ್ಟರಲ್ಲಿ ಒಂದು ಚೇಸ್, ಅದನ್ನು ಸಖತ್ತಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ತನಕ ಸಿನಿಮಾದಲ್ಲಿ ಫ್ರೆಂಡ್ಸ್ ಅಂತ ಎಸ್ಟಾಬ್ಲಿಷ್ ಆಗಿರೋರನ್ನೆಲ್ಲ ಬಳಸ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಸೀಕ್ವೆನ್ಸ್ನ ಕೊಟ್ಟು ಅಲ್ಲಿರೋ ಟೆನ್ಷನ್ನ ತೋರಿಸಿರೋ ರೀತಿ, ಅವರು ಕ್ರಿಯೇಟ್ ಮಾಡಿರೋ ವರ್ಲ್ಡ್ನ ರೌಂಡ್ ಹೊಡೆಸಿರೋ ರೀತಿ, ಆ್ಯಂಡ್ ಅಫ್ಕೋರ್ಸ್ ದ ಇಂಪಾರ್ಟೆಂಟ್ ಮೂಮೆಂಟ್, ಸಖತ್ತಾಗಿ ಪ್ಯಾಕ್ ಆಗಿತ್ತು ಅದು. 20 minutes ಆಫ್ ಪ್ಯೂರ್ ಸಿನಿಮಾ ಅಂತ ಹೇಳ್ಬೋದು. ಇನ್ನು ದ ಮ್ಯೂಸಿಕ್, ಸಂತೋಷ್ ನಾರಾಯಣ ಅವರು ಇದ್ದಾರೆ ಅಂದರೆ ಅಲ್ಲಿ ಒಂದು ಬೇರೆ ಎಕ್ಸ್ಪೆಕ್ಟೇಷನ್ಸೇ ಇರುತ್ತೆ. ಆ್ಯಂಡ್ ಈ ಬ್ಯಾಕ್ ಡ್ರಾಪಲ್ಲಿರೋ ಸಿನಿಮಾಗಳಿಗೆ ಅವರು ಹೇಳಿ ಮಾಡಿಸಿರೋರು, ಇಲ್ಲೂ ಅದೇ ಆಗಿದೆ. ಸ್ಪೆಷಲಿ ಇಲ್ಲಿ ಅವರಿಗೂ ಒಂದು ಜರ್ನಿ ಇದೆ. ಇಡೀ ಸಿನಿಮಾ ತುಂಬ ಪಿಯಾನೋ, ವಯೋಲಿನ್, ಕೋರಸ್ಗಳು ಹಾಗೆ ವಿಜುವಲ್ಗಳನ್ನು ಯೂಸ್ ಮಾಡಿ ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಅವರ ಸ್ಟ್ರಾಂಗ್ ವೆಪನ್ ಟ್ರಂಪೆಟ್ನ ಎತ್ಕೊಳ್ತಾರೆ. ಸೊ ಅದು ಒಂಥರ ಈ ಧರಣಿ ಕ್ಯಾರೆಕ್ಟರ್ನ ಜರ್ನಿಗೆ ಇನ್ನೊಂದು ಲೇಯರ್ ರೀತಿ ಆ್ಯಡ್ ಆಯಿತು ನಮ್ಮಂಥ ಫಾಲೋವರ್ಸ್ಗಳ ಕಣ್ಣಲ್ಲಿ. ಇನ್ನು ಕ್ರಿಕೆಟ್ ಆಡುವಾಗ ಬಂದಂಥ ಚೇಂಜ್ ಓವರ್, ಅದು ಆ್ಯಡ್ ಮಾಡಿದ ಸ್ವ್ಯಾಗ್ ಸಖತ್ತಾಗಿತ್ತು. ಇನ್ನು ಆಲ್ಮೋಸ್ಟ್ ವೈರಲ್ ಆಗಿರೋ ಚಮಕೀಲ ಅಂಗಿ ಲೇಸಿ, ಕನ್ನಡದಲ್ಲಿ ಹೂವಿನ ಅಂಗಿ ತೊಟ್ಟು ಅನ್ನೋ ಹಾಡು ನಮ್ಮ ಪ್ಲೇಲಿಸ್ಟ್ನಿಂದ ಹೋಗೋದಕ್ಕೆ ಇನ್ನೊಂಚೂರು ಟೈಮ್ ಖಂಡಿತ ಹಿಡಿಯುತ್ತೆ. ಇನ್ನು ದ ಪರ್ಫಾರ್ಮೆನ್ಸಸ್, ಕೀರ್ತಿ ಅವರು ತಮ್ಮ ಝೋನಲ್ಲಿ ಡಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ದೀಕ್ಷಾ ಶೆಟ್ಟಿ ಅವರಿಗೂ ಕೂಡ ಒಂದೊಳ್ಳೆ ಪಾತ್ರ ಇದೆ. ಆ್ಯಂಡ್ ಅದನ್ನು ಅವರು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ನಾನಿ ಅವರು ಆ್ಯಸ್ ಆಲ್ವೇಸ್ ತಿಂದಾಕಿದ್ದಾರೆ, ಯಾವಾಗಲೂ ನಶೆಯಲ್ಲೇ ಇರುವಂಥ ಪಾತ್ರ, ಅದಕ್ಕಿದ್ದಂಥ ಆರ್ಕ್. ಆ್ಯಂಡ್ ಅವರು ಇಷ್ಟು ದಿನಗಳ ಕಾಲ ಎಕ್ಸ್ಪ್ಲೋರ್ ಮಾಡದೇ ಇರೋ ಮಾಸ್ ಆ್ಯಂಗಲ್ ಎಲ್ಲವನ್ನೂ ಅವರು ಕನ್ವಿನ್ಸಿಂಗ್ ಆಗಿ ಪೋರ್ಟ್ರೆ ಮಾಡಿದ್ದಾರೆ. ಇನ್ನು ಇವುಗಳನ್ನು ಬಿಟ್ಟು ಕೀರ್ತಿ ಅವರ ಡ್ಯಾನ್ಸ್ ಸೀಕ್ವೆನ್ಸ್, ಕ್ರಿಕೆಟ್ ಮ್ಯಾಚ್, ಆ್ಯಂಡ್ ಮೇನ್ಲಿ ತಾವು ಹೇಳಬೇಕು ಅಂದ್ಕೊಂಡಿರೋದನ್ನು ಕೊಳ್ಳಿ ಇಡೋ ಎಪಿಸೋಡಿಂದ, ಹಾಗೆ ತಾಳಿ ಕಟ್ಟೋ ಎಪಿಸೋಡಿಂದ ಸಟಲ್ಲಾಗಿ ತೋರಿಸಿರೋದು ತುಂಬಾ ಇಷ್ಟ ಆಯಿತು. ವಂಡರ್ಫುಲ್ ಆಗಿತ್ತು ಅದು. ಇನ್ನು ಇಲ್ಲಿನ ನೆಗೆಟಿವ್ಸ್ ಅಂದರೆ ಅದು ಇದರ ಸೆಕೆಂಡ್ ಹಾಫ್. ಇಲ್ಲಿರೋದು ತುಂಬಾ ಥಿನ್ ಪ್ಲಾಟ್, ಯಾವಾಗಲೂ ಹೇಳೋ ಹಾಗೆ ಅದು ಅಷ್ಟು ತೊಂದರೆ ಕೊಡಲ್ಲ. ಅಲ್ಲಿ ಒಳ್ಳೆ ಸೀಕ್ವೆನ್ಸ್ಗಳನ್ನು ಬರ್ಕೊಂಡಿದ್ರೆ ಅದು ಮೊದಲ ಅರ್ಧದಲ್ಲಿ ಆಗುತ್ತೆ. ಪಾತ್ರಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ, ಈ ಊರು ಹೇಗೆ, ಏನಾಯಿತು, ಏನೇನಿದೆ, ಇವರು ಹೇಗೆ ಸಿಗಾಕ್ಕೊಳ್ತಾರೆ, ಹೀಗೆಲ್ಲ. ಅಲ್ಲಿ ಎಲ್ಲರಿಗೂ ಅವ್ರದೇ ಆದ ಜರ್ನಿ ಇದೆ. ಬಟ್ ಎರಡನೇ ಅರ್ಧದಲ್ಲಿ ಅಲ್ಲಿ ಹೀರೋಗೆ ಇರೋದು ಎರಡೇ ಹೆಜ್ಜೆಗಳು, ಒಂದು ಮೋಟಿವೇಶನ್, ಇನ್ನೊಂದು ಕ್ಲೈಮ್ಯಾಕ್ಸ್. ಬಟ್ ಅಲ್ಲಿಗೆ ತಲುಪೋದಕ್ಕೆ ಇಲ್ಲಿ ತುಂಬ ಸಮಯ ತಗೊಳ್ತಾರೆ. ಆ್ಯಕ್ಚುಲಿ ಡಿಸ್ಕಷನಲ್ಲಿ ಇಲ್ಲಿರೋ ಪಾಯಿಂಟ್ಗಳನ್ನು ನಾನಿನ್ನ ಚೆನ್ನಾಗಿ ಹೇಳ್ಬೋದು. ಮೊದಲಿಗೆ ಒಂದು ಡ್ರಾಮಾ ಏನಿತ್ತು ಅದರಲ್ಲಿ ಅದಕ್ಕೇನೆ ನಾವು ಕನೆಕ್ಟ್ ಆಗಿರ್ತೀವಿ. ಬಟ್ ಪಾತ್ರಗಳನ್ನು ಮತ್ತೆ ಒಳ್ಳೆ ಸಂದರ್ಭಕ್ಕೆ ಎಳ್ಕೊಂಡು ಬರಬೇಕು ಅನ್ನೋ ಭರದಲ್ಲಿ ಫ್ರೆಂಡು, ಜೊತೆಗಿರೋ ವರ್ಕರು, ವಿಲನ್ನು, ಇವರೆಲ್ಲರ ಸೀನ್ಗಳನ್ನು ಇಟ್ಟಿದ್ದಾರೆ. ಅವೆಲ್ಲ ತುಂಬ ರೆಗ್ಯುಲರ್ ಆಗಿಬಿಟ್ವು ಆ್ಯಂಡ್ ಆ ಕೋರ್ ಎಮೋಷನ್ನ ಹಾಳು ಮಾಡಿದ್ವು. ಹಾಗೆಯೇ ಇವರಿಬ್ಬರ ಮಧ್ಯೆಯೂ ಒಂದು ಸೀನ್ ಇದೆ, ಅದು ಕೂಡ ಆಗೋದು ಈ ವಿಷಯಕ್ಕೇನೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ಹುಡ್ತಾ ಇದ್ದಂಥ ಸೀಕ್ವೆನ್ಸ್ಗಳಲ್ಲಿ ಸ್ಪೂನ್ ಫೀಡ್ ಮಾಡೋದಕ್ಕೆ ಶುರು ಮಾಡಿದರು. ಆ್ಯಂಡ್ ಅದರಿಂದ ನೀವು ಅಲ್ಲಿರೋ ಡ್ರಾಮಾಯಿಂದ ಡಿಸ್ಕನೆಕ್ಟ್ ಆಗ್ತೀರಾ. ಡಿಸ್ಕನೆಕ್ಟ್ ಆದ ತಕ್ಷಣ ಇದು ಲ್ಯಾಗ್ ಅಥವಾ ರನ್ ಟೈಮ್ ಜಾಸ್ತಿ ಆಯಿತು ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಸೆಕೆಂಡ್ ಹಾಫ್ನಲ್ಲಿ ಆ ಪಾತ್ರಗಳನ್ನು ಹಾಗೆ ಉಳಿಸಿ ಅವನು ಕ್ಲೈಮ್ಯಾಕ್ಸ್ಗೆ ತಲುಪೋದಕ್ಕೆ ಇನ್ನೊಂದಷ್ಟು ಸ್ಟೇಜ್ಗಳನ್ನು ಕ್ರಿಯೇಟ್ ಮಾಡಿದರೆ ಅದು ಚೆನ್ನಾಗಿರೋದು. ಆ್ಯಂಡ್ ಧರಣಿ ಅನ್ನೋ ಪಾತ್ರದ ಒಂದು ಆರ್ಕ್, ಅವನಿಗೆ ನಾವು ಕನೆಕ್ಟ್ ಆಗಿದ್ದಂಥ ರೀತಿ ಇನ್ನು ಬೆಟರ್ ಆಗಿ ಬಂದಿರೋದು ಅಂತ ಅನ್ನಿಸ್ತು. ಹಾಗೆಯೇ ನಮ್ಮ ಶೈನ್ ಅವರಿಗೆ, ಸಾಯಿಕುಮಾರ್ ಅವರಿಗೆ ಹೇಳ್ಕೊಳ್ಳೋ ಪಾತ್ರಗಳನ್ನು ಕೊಟ್ಟಿಲ್ಲ, ಅವರು ತುಂಬ ಡಮ್ಮಿ ಅಂತ ಅನಿಸ್ಬಿಟ್ರು. ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ಪ್ರತಿಯೊಬ್ಬರ ಮುಖವನ್ನು ತೋರಿಸ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಆ್ಯಕ್ಚುಲಿ ಮಿಸ್ ಆಗಿದ್ದು ಸಿನಿಮಾದಲ್ಲಿ ಅಂತ.
ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಎಬೋ ಅವರೇಜ್ ಟು ಡೀಸೆಂಟ್ ವಾಚ್ ಅಂತ ಹೇಳ್ಬೋದು. ಫಸ್ಟ್ ಹಾಫ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಅಲ್ಲಿರೋ ಎಮೋಷನ್ ನಿಮ್ಮನ್ನು ತಲುಪತ್ತೆ. ಬಟ್ ಎರಡನೇ ಅರ್ಧದಲ್ಲಿ ತುಂಬ ಕಮ್ಮಿ ವಿಷಯ ಇರೋದ್ರಿಂದ ಅದನ್ನು ಹೇಳೋದಕ್ಕೆ ಗೊತ್ತಿರೋ ರೂಟನ್ನು ಹಾಗೆ ಸಮಯನ ತಗೊಂಡಿರೋದ್ರಿಂದ ತುಂಬ ಪೊಟೆನ್ಷಿಯಲ್ ಇದ್ದಂಥ ಸಿನಿಮಾ ಸ್ವಲ್ಪ ಎಡವಿದೆ ಅಂತ ಹೇಳ್ತೀನಿ. ಬಟ್ ನಾನಿ ಅವರ ಫಿಲ್ಮೋಗ್ರಫಿಯಲ್ಲಿ ಅವರ ಪರ್ಫಾರ್ಮೆನ್ಸಸ್ನಲ್ಲಿ ಇದು ಕೂಡ ಒಳ್ಳೆ ಜಾಗನ ಪಡ್ಕೊಳ್ಳುತ್ತೆ, ದಟ್ಸ್ ಫಾರ್ ಶ್ಯೂರ್. ಸೊ ನೀವು ಪರ್ಫಾರ್ಮೆನ್ಸಸ್, ಡ್ರಾಮಾ, ಮಾಸ್ ಈ ಥರದ ವಿಷಯಗಳಿಗೆ ಇಂಪಾರ್ಟೆನ್ಸ್ ಕೊಡೋರಾಗಿದ್ದರೆ, ಹಾಗೆ ಕತೆ ಹೇಳದೇ ಇದ್ದರು, ಸ್ವಲ್ಪ ಸಮಯ ತಗೊಂಡ್ರು, ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ, ಸಿನಿಮಾನ ನೋಡ್ತೀವಿ ಅನ್ನೋರಾಗಿದ್ದರೆ ಇದಕ್ಕೆ ಹೋಗ್ಬೋದು ಅಂತ ಹೇಳ್ತೀನಿ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ, ಕನ್ನಡದಲ್ಲೇ ನೋಡಿ. ಇನ್ನು ಆಲ್ರೆಡಿ ನೀವು ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನಿಸು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್, ಮತ್ತೆ ಸಿಗೋಣ.